ಎಲ್ಲರಿಗೂ ಸ್ವಾಗತ. ಮೈಕ್ ಬೇಡವಾ? ಏ ಇರ್ಲಿ ಬಿಡಪ್ಪ, ಕೆಲವ್ರು ಕೇಳಲ್ಲ ಅಂತಾರೆ. ಎಲ್ಲರಿಗೂ ಸ್ವಾಗತ. ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ದೇವೇಗೌಡರು ಹಿಂದೂ ಪತ್ರಿಕೆಗೆ ಒಂದು ಸಂದರ್ಶನ ಕೊಟ್ಟಿದ್ದಾರೆ. ಅದು ಬೇರೆ ಪತ್ರಿಕೆಗಳಲ್ಲೂ ಕೂಡ ಪ್ರಚಾರ ಆಗಿದೆ. ಸಹಿತ್ ಕರ್ನಾಟಕದಲ್ಲಿ ಕೂಡ ಬಂದಿದೆ, ಬೇರೆ ಪತ್ರಿಕೆಯಲ್ಲೂ ಬಂದಿದೆ, ಟಿವಿ ಚಾನೆಲ್ಗಳಲ್ಲೂ ಕೂಡ ಬಂದಿದೆ. ಆತ್ಮ ಬಿಡುತ್ತೆ ಬೇಡ. ಇತ್ತೀಚಿನ ದಿನಗಳಲ್ಲಿ ಇತ್ತೀಚೆಗೆ ಸನ್ಮಾನ್ಯ ದೇವೇಗೌಡರು ಇಂಗ್ಲಿಷ್ ಪತ್ರಿಕೆ ಹಿಂದೂ ಪತ್ರಿಕೆಗೆ ಒಂದು ಸಂದರ್ಶನವನ್ನ ಎರಡು ಮೂರು ದಿನಗಳ ಹಿಂದೆ ಕೊಟ್ಟಿದ್ದಾರೆ. ಆ ಸಂದರ್ಶನ ಬೇರೆ ಪತ್ರಿಕೆಗಳಲ್ಲೂ ಕೂಡ ಪ್ರಚಾರ ಆಗಿದೆ, ಟಿವಿ ಚಾನೆಲ್ಗಳಲ್ಲೂ ಕೂಡ ಪ್ರಚಾರ ಆಗಿದೆ. ನಾನು ಪ್ರತಿಕ್ರಿಯಿಸಬಾರದು ಅಂತೇಳಿ ಸುಮ್ಮನೆ ಇದ್ದೆ. ಆದರೆ ಅವರು ಹಿಂದೂ ಪತ್ರಿಕೆಗೆ ಸಂದರ್ಶನ ಕೊಟ್ಟದ್ದಲ್ಲದೇನೆ ಟಿವಿ ಚಾನೆಲ್ಗಳು ಕೂಡ ಹೇಳಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೆ ಗಂಭೀರ ಸ್ವರೂಪದ ಆರೋಪಗಳನ್ನು ನನ್ನ ಮೇಲೆ ಮಾಡಿದ್ದಾರೆ. ನಾನು ಮೌನವಾಗಿದ್ದರೆ ಜನರಿಗೆ ಬೇರೆ ಅರ್ಥ ಬರಬಹುದು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಮೂಲಕ ಸಾರ್ವಜನಿಕರಿಗೆ ಕೆಲವು ವಿಷಯಗಳನ್ನು ಪ್ರತಿಕ್ರಿಯೆ ರೂಪದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ದೇಶದಲ್ಲಿ ಕೋಮುವಾದಿ ಪಕ್ಷ ಅಧಿಕಾರದಲ್ಲಿದೆ, ಭಾರತೀಯ ಜನತಾ ಪಕ್ಷ. ಅವರು ಕಳೆದ 5 ವರ್ಷಗಳಿಂದ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ವಿರೋಧ ಪಕ್ಷಗಳನ್ನು ಹತ್ತಿಕ್ತಕ್ಕಂಥ ಪ್ರಜಾಪ್ರಭುತ್ವ ನಾಶ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಂಥ ರಾಜಕೀಯ ಸನ್ನಿವೇಶದಲ್ಲಿ ಎಲ್ಲ ಜಾತ್ಯತೀತ ಪಕ್ಷಗಳು ಒಗ್ಗಟ್ಟಾಗಿ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥ, ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ, ಕೋಮುವಾದಿ ಶಕ್ತಿಗಳನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲರೂ ಒಗ್ಗಟ್ಟಾಗಿ ಅನಿವಾರ್ಯ ಇದೆ. ನಾನು ಅದರಲ್ಲಿ ಜಾತ್ಯತೀತ ಶಕ್ತಿಗಳು ಒಂದಾಗಿ ಕೋಮುವಾದಿ ಶಕ್ತಿಯನ್ನು ಎದುರಿಸಬೇಕು ಅನ್ನೋದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು. ಮತ್ತೆ ಆ ರೀತಿ ನಡ್ಕೊಳ್ತಾ ಇರ್ತಕ್ಕಂಥವನು. ನಿಮ್ಗೆಲ್ಲ ಗೊತ್ತಿದೆ, ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಸಂವಿಧಾನಾತ್ಮಕ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಂಡು, ಅದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇಡಿ ಇರ್ಬೋದು, ಸಿಬಿಐ ಇರ್ಬೋದು, ರಿಸರ್ವ್ ಬ್ಯಾಂಕ್ ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು,
ಇಂಥ ಎಲ್ಲ ಸಂಸ್ಥೆಗಳನ್ನು ಕೂಡ ದುರುಪಯೋಗ ಮಾಡಿಕೊಂಡು ಅವರು ಒಂದು ರೀತಿ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದನ್ನ ಎಲ್ಲ ಪ್ರಜಾಪ್ರಭುತ್ವ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ರಾಜಕೀಯ ಪಕ್ಷಗಳು, ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷಗಳು ತೀವ್ರವಾಗಿ ವಿರೋಧಿಸಬೇಕು ಮತ್ತು ಹೋರಾಟ ಮಾಡಬೇಕು. ಇಂಥ ಸನ್ನಿವೇಶದಲ್ಲಿ ಶ್ರೀಮಾನ್ ದೇವೇಗೌಡರು ನನ್ನ ಮೇಲೆ ಗುರುತರವಾದಂಥ ಕೆಲವು ಆರೋಪಗಳನ್ನು ಮಾಡಿದ್ದಾರೆ. ಆ ಎಲ್ಲ ಆರೋಪಗಳು ಕೂಡ ಆಧಾರರಹಿತವಾದದ್ದವು, ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಸುಳ್ಳು ಆರೋಪಗಳು. ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಕುಮಾರಸ್ವಾಮಿ ಅವರ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಪತನ ಆಗಲಿಕ್ಕೆ ಸಿದ್ದರಾಮಯ್ಯನವರು ಕಾರಣ. ಸಿದ್ದರಾಮಯ್ಯನವರಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗದನ್ನ, ಮುಖ್ಯಮಂತ್ರಿ ಆಗಿದ್ದನ್ನ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ. ಅವರೇ ಒಪ್ಪುಗತ್ತಾರೆ ನಮಗೂ ಅವ್ರಿಗೂ ರಾಜಕೀಯ ವೈರತ್ವ ಇದೆ ಅಂತ ಅವರೇ ಹೇಳ್ತಾರೆ, ನಾನೇನು ತಿಳ್ಕೊಂಡಿಲ್ಲ. ಹೈಕಮಾಂಡ್ನವರು, ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಕೇಳದೇನೆ ಜೆಡಿಎಸ್ಗೆ ಬೆಂಬಲ ಕೊಟ್ಟು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡಿದದ್ದು ಅವರಿಗೆ ಸಹಿಸ್ಕೊಳ್ಳಕ್ಕಾಗಲಿಲ್ಲ. ಈ ರೀತಿ ಹೇಳಿದ್ದಾರೆ. ನನಗೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬಾರದು ಅಂತಕ್ಕಂಥದ್ದು ತೀವ್ರವಾಗಿರ್ತಕ್ಕಂಥದ್ದು ನನ್ನ ವಿರೋಧ. ಅದಕ್ಕಾಗಿನೇ ಗುಲಾಂ ನಬಿ ಆಜಾದ್ ಅವರು, ಗೆಲೋಟ್ ಅವರು, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ದಾರೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಬಾರದು. ಅದಕ್ಕೆ ನಾವು 80 ಜನ ಇದ್ರು ಕೂಡ, 80 ಜನ ಶಾಸಕರು ಇದ್ರು ಕೂಡ, 37 ಜನ ಇರ್ತಕ್ಕಂತ ಜೆಡಿಎಸ್ಗೆ ಬೆಂಬಲ ಕೊಡೋಣ, ಅವರೇ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಹೈಕಮಾಂಡ್ ತೀರ್ಮಾನ ತಗೊಂಡಿದೆ ಅಂತ ಹೇಳಿದಾಗ ನಾನು ಮರು ಮಾತಾಡದೇನೆ ಒಪ್ಕೊಂಡಿದ್ದೀನಿ. ಏಯ್, ನೀನ್ ಕುದ್ರೆ ನಿನ್ಗೆ ಹೇಳಕ್ಕ ಬಂದಿರೋದು ನಾನು, ಯಾವ ಸುಮ್ಮನೆ ಇರೋದಿಲ್ಲ. ಬಂದ್ ಕಾನ್ಸ್ಟಿಟ್ಯೂಯನ್ಸಿ ಅವರು ಮರು ಮಾತಾಡದೇನೆ ಹೈಕಮಾಂಡ್ ನ ತೀರ್ಮಾನಕ್ಕೆ ತಲೆಬಾಗಿ ಒಪ್ಕೊಂಡಿದ್ದೇನೆ. 14 ತಿಂಗಳುಗಳು ಸಂಪೂರ್ಣ ಸಹಕಾರವನ್ನು ಕೂಡ ಕೊಟ್ಟಿದ್ದೇನೆ. ಯಾವತ್ತೂ ಕೂಡ ನಾನು ಅವರ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ. ಆದರೆ ನಿಜವಾಗಿ ಸತ್ಯ ಏನಪ್ಪಾ ಅಂತಂದ್ರೆ, ಈ
ಈ ಸಮ್ಮಿಶ್ರ ಸರ್ಕಾರ ಪತನ ಆಗಲಿಕ್ಕೆ ಮುಖ್ಯಮಂತ್ರಿಯಾಗಿದ್ದಂಥ ಕುಮಾರಸ್ವಾಮಿಯವರು, ರೇವಣ್ಣವರು, ದೇವೇಗೌಡರು ಕಾರಣ ಅಂತೇಳಿ ಎಲ್ಲ ಎಂಎಲ್ಎಗಳು ಹೇಳ್ತಾರೆ, ನಾನು ಹೇಳೋದಲ್ಲ, ಎಲ್ಲರೂ ಹೇಳ್ತಾರೆ. ಎಲ್ಲ ಕಾಂಗ್ರೆಸ್ ಶಾಸಕರನ್ನ ಜೆಡಿಎಸ್ ಶಾಸಕರನ್ನ ವಿಶ್ವಾಸ ತಗೊಂಡು ಅವರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಟ್ಟಿದ್ರೆ ಬಹುಶಃ ಯಾರೂ ಕೂಡ ಇವ್ರ ಬಗ್ಗೆ ಅತೃಪ್ತರಾಗ್ತಿರಲಿಲ್ಲ, ಅಸಮಾಧಾನಿತರು ಕೂಡ ಆಗ್ತಿರಲಿಲ್ಲ. ಇದನ್ನು ಬಹಳ ಜನ ಎಂಎಲ್ಎಗಳು ಹೇಳಿದ್ದಾರೆ, ನಾನು ಅವ್ರು ಹೇಳದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಎಂಎಲ್ಎಗಳು ಮಂತ್ರಿಗಳು ಹೇಳಿದ್ದಾರೆ, ಕೆಲವು ಮಂತ್ರಿಗಳು ಕೂಡ ಹೇಳಿದ್ದಾರೆ. ಏಕಪಕ್ಷೀಯವಾದಂತ ನಿರ್ಧಾರ ಮಾಡೋದು, ಎಂಎಲ್ಎಗಳನ್ನ ವಿಶ್ವಾಸ ತಗೊಳ್ಳದೆ ಇರತಕ್ಕಂಥದ್ದು, ಮಂತ್ರಿಗಳನ್ನ ವಿಶ್ವಾಸ ತಗೊಳ್ಳದೆ ಹೋದದ್ದು, ಇವು ಪ್ರಮುಖ ಕಾರಣಗಳೇ ಹೊರತು ಬೇರೆ ಯಾವುದೇ ಕಾರಣ ಇಲ್ಲ. ಈಗ ನಾನು 5 ವರ್ಷ ಮುಖ್ಯಮಂತ್ರಿ ಆಗಿದ್ದೆ, ಸಂಪೂರ್ಣ ಅವಧಿ, ಒಂದಿನೂ ಕಡಿಮೆ ಆಗಿಲ್ಲ. ನಮ್ಮ ಕಾಲದಲ್ಲಿ ಯಾಕೆ ಎಂಎಲ್ಎಗಳು ವಿರುದ್ಧ ಆಗಲಿಲ್ಲ ನನಗೆ? ನಾಟ್ ಎ ಸಿಂಗಲ್ ಎಂಎಲ್ಎ ವೆಂಟ್ ಅಗೇನ್ಸ್ಟ್ ಮೀ. ಇವರ ತಪ್ಪನ್ನ ಮುಚ್ಚಿಕೊಳ್ಳಿಕ್ಕೆ ಬೇರೆಯವ್ರ ಮೇಲೆ ಗೂಬೆ ಕುಳ್ಳಿಸ್ತಕ್ಕಂತ ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ಇವರದ ರಾಜಕೀಯ ಉದ್ದೇಶ ಇದೆ, ಅದೇನಿದೆ ಯಾರಿಗೂ ಅರ್ಥ ಆಗಲ್ಲ ಅಂತ ತಿಳ್ಕೊಂಡಿದ್ದಾರೆ ಅವರು. ನಾನು ಸಿಎಲ್ಪಿ ಲೀಡರ್ ಆಗಿ, ಕಾಂಗ್ರೆಸ್ ಪಕ್ಷದ ಸಿಎಲ್ಪಿ ಲೀಡರ್ ಆಗಿ, ನನ್ನನ್ನು ಹೈಕಮಾಂಡ್ನವರು ಸಮನ್ವಯ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ರು. ನನ್ನನ್ನು ಹೈಕಮಾಂಡ್ನವರು ಸಮನ್ವಯ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ರು. ಅದರಲ್ಲಿ ನಾನು, ಪರಮೇಶ್ವರ್, ವೇಣುಗೋಪಾಲ್, ನಮ್ಮ ಪಕ್ಷದಿಂದ 3 ಜನ ಇದ್ದು, ಅವ್ರ ಪಕ್ಷದಿಂದ ಕುಮಾರಸ್ವಾಮಿ ಮತ್ತು ಡ್ಯಾನಿಶ್ ಆಲಿ ಅವರಿದ್ದರು. ನಾವೊಂದು 5-6 ಸಮನ್ವಯ ಸಮಿತಿ ಸಭೆಗಳನ್ನು ಮಾಡಿರಬಹುದು 1 ವರ್ಷ 2 ತಿಂಗಳು. ಸಮನ್ವಯ ಸಮಿತಿಯಲ್ಲಿ ತೆಗೆದುಕೊಂಡಂಥ ಯಾವ ತೀರ್ಮಾನವನ್ನು ಕೂಡ ಕುಮಾರಸ್ವಾಮಿ ಅವರು ಜಾರಿ ಮಾಡತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಎಲ್ಲಕ್ಕೂ ಒಪ್ಪಗತ್ತಿದ್ರು, ಆಯ್ತು ಆಯ್ತು ಮಾಡ್ತೀನಿ ಅಂತಿದ್ರೆ ಹೊರತು ಮಾಡಲಿಲ್ಲ. ನಾವು ಅದ್ರ ಬಗ್ಗೆನೂ ಕೂಡ ಎಲ್ಲೂ ಪ್ರಸ್ತಾಪ ಮಾಡಕ್ ಹೋಗ್ಲಿಲ್ಲ. ನಾನು ಹೈಕಮಾಂಡು 5 ವರ್ಷ ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿದೆ. ಅದರಿಂದ ಹೈಕಮಾಂಡ್ನ ಆಣತಿಯಂತೆ ನಾವು ಅವರಿಗೆ ಬೆಂಬಲ ಕೊಡೋದಷ್ಟೇ ನಮ್ಮ ಕೆಲಸ ಅಂತೇಳಿ ನಾವು ಬೆಂಬಲ ಕೊಟ್ಕೊಂಡು ಚಕಾರ ಎತ್ತದೇನೆ ಮಾಡ್ಕೊಂಡು ಬಂದಿದ್ದು. ಇವರ ನಡವಳಿಕೆಗಳಿಂದ, ಇವರ ಆಡಳಿತ ವೈಖರಿಯಿಂದ ಶಾಸಕರನ್ನ ಮಂತ್ರಿಗಳನ್ನ ವಿಶ್ವಾಸ ತಗೊಳ್ಳದೇ ಇದ್ದದರಿಂದ ಸರ್ಕಾರ ಪತನ ಆಗಲಿಕ್ಕೆ ಕಾರಣ ಆಯಿತು. ನಾವು ಸರ್ಕಾರ ಉಳಿಸಲಿಕ್ಕೆ ಎಲ್ಲ ಪ್ರಯತ್ನನೂ ಮಾಡಿದ್ದೀವಿ ನಮ್ಮ ಪಕ್ಷದಿಂದ, ಎಲ್ಲ ಪ್ರಯತ್ನನೂ ಕೊನೆಯ ಗಳಿಗೆವರೆಗೂ ಕೂಡ ಸರ್ಕಾರ ಉಳಿಬೇಕು, ಸಮ್ಮಿಶ್ರ ಸರ್ಕಾರ
ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅಂತೇಳಿ. ಇವ್ರ ಉದ್ದೇಶ ನಂಗೆ ಗೊತ್ತಿಲ್ಲ. ಇವ್ರ ತರ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಯಾವ ಪಕ್ಷ ಖುಷಿ ಮಾಡಲಿಕ್ಕೆ ಖುಷಿ ಪಡಿಸ್ಲಿಕ್ಕೆ ಹೇಳಿದಾರೋ ಗೊತ್ತಿಲ್ಲ ನನಗೆ. ಒಂದು ಇನ್ನೊಂದು ಆರೋಪ ಏನ್ ಮಾಡಿದ್ದಾರೆ ಅಂತಂದ್ರೆ, ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕನಾಗಬೇಕು, ಆ ಆಸೆ ಇಟ್ಕೊಂಡು ಹಿಂಗೆ ಮಾಡಿಬಿಟ್ರು ಅಂತ ಹೇಳ್ತಾರೆ. ನಾನು ದೇಶದ ರಾಜಕಾರಣದಲ್ಲಿ ಅಥವಾ ರಾಜ್ಯಗಳ ರಾಜಕಾರಣದಲ್ಲಿ ನೋಡಿದ್ದೀನಿ, ಯಾರೂ ಕೂಡ ವಿರೋಧ ಪಕ್ಷ ಆಗಲಿಕ್ಕೆ ಒಂದು ಸರ್ಕಾರ ಬೆಳೆಸಿರೋದು ನಾನಂತೂ ನೋಡಿಲ್ಲ. ಇವತ್ತಿನವರೆಗೆ ದೇವೇಗೌಡರು ಎಲ್ಲಿ ನೋಡಿದಾರೋ ಗೊತ್ತಿಲ್ಲ, ಜಗತ್ತಿನಲ್ಲಿ ಎಲ್ಲರೂ ನೋಡಿಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಇದು ಕಪೋಲ ಕಲ್ಪಿತ ಕಲ್ಪನೆ. ಇದು ಇದರಿಂದ ರಾಜಕೀಯ ದುರುದ್ದೇಶ. ನಾನು ಯಾವತ್ತು ಕೂಡ ಅಧಿಕಾರದ ಹಿಂದೆ ಬಿದ್ದವನಲ್ಲ. ಯಾವತ್ತು ನನ್ನನ್ನು ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನದಿಂದ ಒಮ್ಮೆ, ಮಂತ್ರಿಯಿಂದ ಒಮ್ಮೆ, ಎರಡು ಸಾರಿ ಡಿಫ್ಮಿಸ್ ಮಾಡಿದರೆ ನಾವೊಂದ್ಸಾರಿ ರಾಜೀನಾಮೆ ಕೊಟ್ಟಿದ್ದೀನಿ. ಆ ರಾಜೀನಾಮೆ ಕೊಟ್ಟಿದ್ದು ದೇವೇಗೌಡರಿಗೋಸ್ಕರನೇ ಕೊಟ್ಟಿದ್ದೇನೆ ನಾನು ಹಿಂದೆ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ. ನಮ್ಮ ಪಕ್ಷದನ್ನು ಕೂಡ ಸರ್ಕಾರದಲ್ಲಿ ಭಾಗಿಯಾಗಿತ್ತು. ಸಮ್ಮಿಶ್ರ ಸರ್ಕಾರ ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡ ಅಂತ ನೀಚ ರಾಜಕಾರಣ ನಾನು ಮಾಡವನಲ್ಲ. ಯಾವಾಗಲೂ ಅದೇನಿದ್ರು ದೇವೇಗೌಡರು ಅವ್ರ ಮಕ್ಕಳದು ಅವ್ರದ್ದು ಉಟ್ಗುಣ. ಅದು ದೇವೇಗೌಡ ಮತ್ತು ಅವ್ರ ಮಕ್ಕಳದು ಉಟ್ಗುಣ. ಏಯ್, ನಾನ್ ನೀಚ ರಾಜಕಾರಣ ಮಾಡಲ್ಲ ಅಂತ ಹೇಳಿದ್ದು. ನಾನ್ ಯಾವತ್ತು ನೀಚ ರಾಜಕಾರಣ ಮಾಡವನಲ್ಲ. ದೇವೇಗೌಡರು ಬೇರೆ ಸರ್ಕಾರ ಉರುಳಿಸೋದ್ರಲ್ಲಿ ನಿಪುಣರು ಮತ್ತು ಅದು ಅವ್ರ ಉಟ್ಗುಣ ಅಂತ ಹೇಳಿದೆ ನಾನು. ಧರ್ಮಸಿಂಗ್ ಅವರಿಗೆ ಬೆಂಬಲ ಕೊಟ್ಟಿದ್ರು, ವಿಡ್ರಾ ಮಾಡಿಬಿಟ್ರು. ಯಾರು ಧರ್ಮಸಿಂಗ್ ಅವರು ಸರ್ಕಾರ ಬೆಳೆಸ್ತವ್ರು? ಯಾರು ಇಂದು ಸ್ವಲ್ಪ ಇತಿಹಾಸ ಎಲ್ಲ ಹಿಂದಕ್ಕೂ ಹೋದರೆ ಬೊಮ್ಮಾಯಿ ಸರ್ಕಾರ ಬೆಳೆಸ್ತವ್ರು ಯಾರು? ಆ ಸರ್ಕಾರದಲ್ಲಿ ಮಂತ್ರಿಯಾಗಿ ಇದ್ಕೊಂಡು ಬೆಳೆಸ್ತವ್ರು ಯಾರು? ಇವತ್ತೇನಾದರೂ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ರೆ ನೇರವಾಗಿ ದೇವೇಗೌಡ ಕುಮಾರಸ್ವಾಮಿ ಕಾರಣಕರ್ತರು. ಧರ್ಮಸಿಂಗ್ ಅವರ ಸರ್ಕಾರಕ್ಕೆ ಬೆಂಬಲ ವಾಪಸ್ ತಕೊಂಡು ರಾತ್ರೋರಾತ್ರಿ ಇಲ್ಲೇ ಒಬ್ರು ಕೂತಿದ್ದಾರೆ, ರಾತ್ರೋರಾತ್ರಿ ಹೋಗಿ ಬಿಜೆಪಿ ಕ್ಯಾಂಪ್ಗೆ ಸೇರ್ಕೊಂಡವ್ರು ಯಾರು? ಆ ಕ್ಯಾಂಪ್ಗೆ ಹೋಗಿ ಸೇರ್ಕೊಂಡವ್ರು ಯಾರು? ಏನೊಂದು ದೊಡ್ಡ ನಾಟಕ.
ದೇವೇಗೌಡರು ಹೇಳ್ತಿದ್ರು ಬಿಜೆಪಿಯವ್ರ ಜೊತೆ ಸರ್ಕಾರ ಮಾಡಿದ್ರೆ ನಾನು ಎಣದ್ವೇ ಅಲ್ಲಿ ಮಾಡಬೇಕು ಅಂತ. ಆಮೇಲೆ ಕುಮಾರಸ್ವಾಮಿ, ನಾನು ಹೇಳ್ತೀನಿ, ದೇವೇಗೌಡರು ಒಪ್ಪಿಗೆ ಇಲ್ದೇನೆ, ದೇವೇಗೌಡರ ಅನುಮತಿ ಇಲ್ದೇನೆ ಕುಮಾರಸ್ವಾಮಿ ಹೋಗಿ ಯಡಿಯೂರಪ್ಪ ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನೇ ಆಯ್ತಲ್ಲ. ಇದು ಒಂದು ನಾಟಕ ಆಡಿದ್ರು ಆಗ ಆಯ್ತು. 20 ತಿಂಗಳು ಒಪ್ಕೊಂಡ್ರು ಬಿಜೆಪಿ ಸರ್ಕಾರ ಬತ್ತು ಅಂದ್ರೆ ಬಿಜೆಪಿ ಸರ್ಕಾರ ಬತ್ತಿರ್ಲಿಲ್ಲ ಅಲ್ಲ. ಅದಾಯ್ತ, ಅಧಿಕಾರ ಸಿಕ್ತು ಬಿಜೆಪಿ ಅವರಿಗೆ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ. ಅಧಿಕಾರ ಕೊಟ್ಟಿಲ್ಲ ಕಾರಣಕ್ಕೆ 20 ತಿಂಗಳು ಒಪ್ಕೊಂಡ್ರು. 20 ತಿಂಗಳು ಇವರು ಮುಖ್ಯಮಂತ್ರಿ ಆದರು. 20 ತಿಂಗಳಾದ್ಮೇಲೆ ಯಡಿಯೂರಪ್ಪನು ಮುಖ್ಯಮಂತ್ರಿ ಮಾಡಬೇಕಾಗಿತ್ತಲ್ಲ. ಆಗ ವಚನ ಭ್ರಷ್ಟರಾದವರು ಯಾರು? ವಚನ ಭ್ರಷ್ಟರಾದವರು ಯಾರು? ಇದೇ ಕುಮಾರಸ್ವಾಮಿ ಮತ್ತು ದೇವೇಗೌಡರು. ಆ ವಚನ ಭ್ರಷ್ಟರಾಗದೇ ಹೋಗಿದ್ರೆ ಇವರು ಅವರಿಗೆ ಮಾತು ಕೊಟ್ಟಂತೆ ನಡ್ಕೊಬಿಟ್ಟಿದ್ರೆ ಯಡಿಯೂರಪ್ಪನ 20 ತಿಂಗಳು ಮುಖ್ಯಮಂತ್ರಿಯಾಗಿ ಓಡಾಯ್ತಿದ್ರು. ಮತ್ತೆ 2008ರಲ್ಲಿ ಅವರು 110 ಸ್ಥಾನ ಗೆಲ್ಲಬೇಕಾದ್ರೆ ದೇವೇಗೌಡರು ಕುಮಾರಸ್ವಾಮಿ ಕಾರಣ. ಬಿಜೆಪಿ ಇಲ್ಲಿ ಅವರು ಅಧಿಕಾರ ಬರಬೇಕಾದ್ರೆ, ಅವ್ರು ಕಾಲು ಊರಬೇಕಾದ್ರೆ ದೇವೇಗೌಡರು ಕುಮಾರಸ್ವಾಮಿ ಕಾರಣ. ಅವರು ವಚನ ಭ್ರಷ್ಟರಾದ್ರಿಂದಲೇ ಬಿಜೆಪಿ ಬಂತು ಇವತ್ತು. ಇವತ್ತು ಬಿಜೆಪಿ ಕರ್ನಾಟಕದಲ್ಲಿ ಬೆಳೀಲಿಕ್ಕೆ ಇವರು ಪ್ರಮುಖ ಕಾರಣರು. ನಮಗೆ ಹೇಳ್ತಾರೆ, ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡೋಕ್ಕೆ ನಾನು ಲೀಡರ್ ಆಫ್ ದಿ ಅಪೋಸಿಷನ್ನೂ ಆಗಿದೆ, ಮುಖ್ಯಮಂತ್ರಿನೂ ಆಗಿದೆ. ಇಂಥ ಎಲ್ಲೂ ಕೇಳೇ ಇಲ್ಲ. ವಿರೋಧ ಪಕ್ಷದ ಮುಖ್ಯಮಂತ್ರಿ ಆಗಕ್ಕೇನೋ ಸರ್ಕಾರ ಬೀಳಿಸ್ತಾರೆ, ಓಕೆ, ಅನೇಕ ರಾಜ್ಯಗಳಲ್ಲಿ ನಡೆದಿದ್ದಾವೆ. ವಿರೋಧ ಪಕ್ಷದ ನಾಯಕನಾಗಕ್ಕೆ ಸರ್ಕಾರ ಬೀಳಿಸೋದು ಅದಕ್ಕೆ ಕಾರಣ ಅಂತ ಹೇಳೋದಿದೆಯಲ್ಲ, ಎಷ್ಟು ಅಸಂಬದ್ಧವಾದದ್ದು, ಎಷ್ಟು ಅಸತ್ಯವಾದದ್ದು, ಅವ್ರಿಗೆ ಎಷ್ಟು ಆ ಶೇಡಿನ ರಾಜಕೀಯದ ಆಕ್ರೋಶ ನನ್ನ ಮೇಲಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾರಿಗಾದರೂ ಅರ್ಥ ಆಗುತ್ತೆ, ಜನರು ಇವನ್ನೆಲ್ಲ ಅರ್ಥ ಮಾಡ್ಕೋತಾರೆ. ಆಮೇಲೆ ತಾಳೆ ಸ್ವಲ್ಪ ಇರಿ. ಆಮೇಲೆ ಈ ದೇವೇಗೌಡರು ಹೆಂಗೆ ಅಂತಂದ್ರೆ, ಯಾವ ಪಕ್ಷ ಬೆಂಬಲ ಕೊಡ್ತಾರೋ ಅವ್ರಿಗೆ ದ್ರೋಹ ಮಾಡೋದು. ಕಾಂಗ್ರೆಸ್ ಪಕ್ಷ ಇವರು ಪ್ರಧಾನಮಂತ್ರಿ ಆಗಕ್ಕೆ ಮಾಡಿತ್ತು. ಸೀತಾರಾಮ್ ಕೇಸರಿಗೆ ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅವ್ರನ್ನೇ ಪಾಪ ಒಂದು ಕ್ರಿಮಿನಲ್ ಕೇಸ್ ಮಾಡ್ಬಿಟ್ಟಿದ್ರು. ಹಾಗಾಗಿ ಸೀತಾರಾಮ್ ಕೇಸರಿ ಅವರು ವಾಪಸ್ ತಕ್ಕಂದ್ರು ಬೆಂಬಲನ. ಅಲ್ಲದ್ರೆ ಇನ್ನೊಂದಷ್ಟು ದಿನ ಪ್ರಧಾನಮಂತ್ರಿ ಆಗಿರ್ತಿದ್ರು. ಇವೆಲ್ಲ ಇತಿಹಾಸ ಮರೆತು ಬಿಟ್ಟಿದ್ದಾರೆ ಜನ. ಮರ್ತಿಲ್ಲ ಇವ್ರು ಇವರು ಜಾಣ್ ಕುರುಡ್ರಂತೆ ಇವರೆಷ್ಟೇ ನಾಟಕ ಆಡಿದ್ರು ಕೂಡ ಜನ ಮರೆಯಲ್ಲ ಇವನ್ನೆಲ್ಲ. ನಾನು ಜೆ ಡಿ ಎಸ್ ನಲ್ಲಿ ಇದ್ದವನಲ್ವಾ, ಇವರೆಲ್ಲ ಏನೇನು ಮಾಡ್ತಾರೆ ಅನ್ನೋದೆಲ್ಲ ನನಗೆ ಗೊತ್ತಿಲ್ವ. ಇವರ ಹುನ್ನಾರಗಳು, ಇವರ ಕುತಂತ್ರಗಳು, ಇವರ ಸಂಚುಗಳು ಏನೇನು ಮಾಡ್ತಾರೆ ಅಂತ ನನಗೇನು ಗೊತ್ತಿಲ್ವ. ಇದು ಒಂದು. ಮೂರನೇದು ಏನ್ ಹೇಳಿದ್ದಾರೆ ಆರೋಪ ಅವ್ರದ್ದು ಅಂತಂದ್ರೆ, ಸಿದ್ದರಾಮಯ್ಯನವರಿಗೆ ನಾನು 1996ರಲ್ಲಿ ಪ್ರಧಾನಮಂತ್ರಿ ಆಗಿ ಹೋದಾಗ, 2004ರಲ್ಲಿ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಸಿದ್ದರಾಮಯ್ಯನವರಿಗೆ ಸಿಟ್ಟಿದೆ. ನಾನೆಲ್ಲೂ ಅದನ್ನ ಪ್ರಚಾರ ಮಾಡ್ಕೊಂಡು ತಿರುಗಾಡ್ತಾ ಇಲ್ಲ, ಬಟ್ ಅದು ಸತ್ಯ. ಅದು ನಾನೇನು ಹೇಳೋದಲ್ಲ, ಕುಮಾರಸ್ವಾಮಿನೇ ಅಸೆಂಬ್ಲಿನಲ್ಲಿ ಒಪ್ಕೊಂಡಿದ್ದಾರೆ. ನಾನು ಹೇಳೋದಲ್ಲ ಇದು, ಕುಮಾರಸ್ವಾಮಿ ಹಿಮ್ಸೆಲ್ಫ್ ಅಡ್ಮಿಟೆಡ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ಇಟ್ ಈಸ್ ಆನ್ ರೆಕಾರ್ಡ್,
ಈವನ್ ಟುಡೇ ಇಟ್ ಈಸ್ ಇನ್ ದಿ ಅಸೆಂಬ್ಲಿ ರೆಕಾರ್ಡ್ಸ್. ಅವರೇ ಹೇಳಿದ್ದಾರೆ ಕುಮಾರಸ್ವಾಮಿ, ಹೌದು ನಾನು ನಿಮ್ಗೆ ಮುಖ್ಯಮಂತ್ರಿ ಆಗಬಾರ್ದ ಆಗ್ಲಿಕ್ಕೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಪಾಪ. ಕಾರಣ ಅಂತ ನಾನೇ ಅದರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ, ಇಲ್ಲ ಸೋನಿಯಾ ಗಾಂಧಿ ಅವರಿಗೆ ನಾನು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡೆ, ಸೋನಿಯಾ ಗಾಂಧಿ ಅವ್ರಿಗೆ ಹೇಳ್ಬೇಕಿದ್ದಕ್ಕೆ ಉತ್ತರನ. ಅದಕ್ಕೋಸ್ಕರ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗೋದನ್ನು ಬೇಡ ಅಂದ್ಬಿಟ್ಟೆ ನಾನು ಅಂತ. ನನಗೋಸ್ಕರ ಎಲ್ಲ ಸುಳ್ಳು, ಶುದ್ಧ ಸುಳ್ಳು. ಬಟ್ ಟ್ರೂತ್ ಈಸ್ ಶರದ್ ಪವಾರ್ ಇನ್ನೂ ಇದ್ದಾರೆ. ಶರದ್ ಪವಾರ್ ಮನೆಯಲ್ಲಿ ಮೀಟಿಂಗ್ ಆಯಿತು 2004 ಚುನಾವಣೆ ಆದ ನೆಕ್ಸ್ಟ್ ಡೇ. ನಾವು ಹೋದೆವು ಡೆಲ್ಲಿಗೆ, ನಾನು, ಇಬ್ರಾಹಿಂ, ಎಂ ಪಿ ಪ್ರಕಾಶ್, ಸಿಂಧ್ಯಾ, ದೇವೇಗೌಡ. ಇಬ್ರಾಹಿಂ ಮನೇಲಿ ಮೀಟಿಂಗ್ ಅಲ್ಲ, ಶರದ್ ಪವಾರ್ ಮನೇಲಿ ಮೀಟಿಂಗ್ ಆಯಿತು. ಶರದ್ ಪವಾರ್ ಹೇಳಿದ್ರು, ನೀವು ಮುಖ್ಯಮಂತ್ರಿ ಕೇಳಿ ಮೇಡಮ್ ಒಪ್ಕೊಂಡಿದ್ದಾರೆ ಸೋನಿಯಾ ಗಾಂಧಿ ಅವರು ಅಂತ ಹೇಳಿದ್ರು. ನನ್ನ ಎದುರುಗಡೆನೆ ಶರದ್ ಪವಾರ್ ಎದುರುಗಡೆನೆ, ಇವರೆಲ್ಲರ ಎದುರುಗಡೆನೆ. ಸಿಂಧ್ಯಾ, ಪ್ರಕಾಶ್ ಒಬ್ಬರು ಸತ್ತೋಗಿದ್ದಾರೆ, ಬಾಕಿ ಇವರೆಲ್ಲ ಇದ್ದಾರೆ. ಹೇಳಿದ್ರು, ನೋಡೋಣ, ನಾವು ಮುಖ್ಯಮಂತ್ರಿ ಬೇಡ, ನಾವು ಕೃಷ್ಣ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕ್ಬಿಟ್ಟಿದ್ದೀವಿ, ಅದರಿಂದ ನಾವು ಮುಖ್ಯಮಂತ್ರಿ ಬೇಡ, ನಮ್ಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸಾಕು ಅಂತಂದ್ಬಿಟ್ರು. ಅವಾಗ 59 ಗೆದ್ದಿದ್ವಿ, ಈಗ 30 ಕೂಡ ಮುಖ್ಯಮಂತ್ರಿ. ಅವತ್ತು 59 ಸ್ಥಾನ ಗೆದ್ದಿದ್ದೋ ನಾವು, ಕಾಂಗ್ರೆಸ್ 65 ಸ್ಥಾನ ಗೆದ್ದಿತ್ತು ಆಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಮೇಲೆ, ಚುನಾವಣೆ ಆದಾಗ 2004. ಇದೇ ದೇವೇಗೌಡರು ನನ್ನ ಎದುರುಗಡೆನೆ ಇನ್ ಮೈ ಪ್ರೆಸೆನ್ಸ್ ಶರದ್ ಯಾದವ್ರು ಆ ಥರ ಸಲಹೆ ಕೊಟ್ಟಾಗ, ಇಲ್ಲ ನಾನು ಸೋನಿಯಾ ಗಾಂಧಿ ಅವರು ಜೊತೆ ಮಾತಾಡಿದ್ದೀನಿ ನಾನು, ಅಲ್ಲ ಸಾರಿ ಶರದ್ ಪವಾರ್ ಜೊತೆ ಮಾತಾಡಿದ್ದೀನಿ, ಅಲ್ಲ ಸೋನಿಯಾ ಗಾಂಧಿ ಅವ್ರ ಜೊತೆ ಮಾತಾಡಿದ್ದೀನಿ ಅಂತ ಶರದ್ ಪವಾರ್ ಹೇಳಿದ್ರು. ನೀವು ಮುಖ್ಯಮಂತ್ರಿ ಸ್ಥಾನ ಕೇಳ್ರಿ, ಕೊಡ್ತಾರೆ ಅಂತ. ಇವ್ರು ನಾವು ಬೇಡ, ನಾನು ಕೇಳಿದೆ ಯಾಕ್ರಿ ಗೌಡ್ರೆ ಬೇಡ ಅಂತ ಇದ್ದೀರಿ ಅಂತ. ಅವ್ರು ಏನು ಹೇಳಿದ್ರು ಗೊತ್ತಾ, ಎಲ್ಲ ಎಸ್ ಎಂ ಕೃಷ್ಣ ಅವ್ರ ಮೇಲೆ ನಾವು ಚಾರ್ಜ್ ಶೀಟ್ ಹಾಕ್ಬಿಟ್ಟಿಲ್ವಾ ಅವರು ಮುಖ್ಯಮಂತ್ರಿ ಆಗಿರುವಾಗ, ಈಗ ಮತ್ತೆ ಅವ್ರು ನಾವು ಮುಖ್ಯಮಂತ್ರಿ ಆಗ್ಬಿಟ್ರೆ ಅದನ್ನೆಲ್ಲ ಡಿಫೆಂಡ್ ಮಾಡ್ಕೋಬೇಕಾಗುತ್ತೆ, ಅದರಿಂದ ಬೇಡ ನಮಗೆ, ನಮಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸಾಕು ಅಂತ ಹೇಳಿದ್ರು. ಇದು ಸತ್ಯವಾಗಿ ನಡೆದಂಥದ್ದು. ಪಾಪ ಸೋನಿಯಾ ಗಾಂಧಿ ಅವ್ರನ್ನ ಮಧ್ಯಕ್ಕೆ ತಗೋಬರ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಹೇಳಬೇಕು ಇದಕ್ಕೆ. ಸಿ ಇದು ಬಿಡಿ, ಇದು ಹಿಂದೆ ನಡೆದೋಗಿತ್ತು, ಇದ್ರ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ದಿಸ್ ವಾಟ್ ಹ್ಯಾಪೆಂಡ್. ಇದು ಒಂದು, ಕುಮಾರಸ್ವಾಮಿನೇ ಒಪ್ಕೊಂಡಿದ್ದಾರೆ ನಾವೇ ತಪ್ಪಿಸಿದ್ದು ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ. ನಾನು ಒಂದ್ಸಾರಿ ನೀವು ಮುಖ್ಯಮಂತ್ರಿ ಆಗ ನನಗೆ ತಪ್ಪಿಸಿದ್ರಿ ನೀವು ಅಂತ ಹೇಳಿದೆ ಕುಮಾರಸ್ವಾಮಿಗೆ ಅಸೆಂಬ್ಲಿನಲ್ಲಿ ನಾನು ಮುಖ್ಯಮಂತ್ರಿ ಆದಾಗ. ಹೌದೌದು, ತಪ್ಪಿಸಿರೋದು ನಿಜ ಅಂತ. ಹೌದು, ನಾನು ತಪ್ಪಿಸಿದ್ದೀನಿ ಅಂತ ಹೇಳಿ ಬಿಡಿ. ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ಸಹಿಸ್ಕೋಬೇಕಾಗ್ತದೆ. ಆಮೇಲೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ಹೇಳಿದ್ದು ನಿಜ, ಹೈಕಮಾಂಡ್ನವರಿಗೆ ಫ್ರೆಂಡ್ಲಿ ಫೈಟ್ ಮಾಡೋಣ, ಅಲೈಯನ್ಸ್ ಬೇಡ ಅಂತ ಹೇಳಿದ್ದು ನಿಜ. ಯಾಕಂದರೆ ನಾವು ಹಳೆ ಮೈಸೂರಿನಲ್ಲಿ ಹೆಚ್ಚಾಗಿ ನಾವು ಅವನು ಭಾಳ ಪಂಚಾಯಿತಿ ಸೊಸೈಟಿ ಚುನಾವಣೆಗಳು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಅಸೆಂಬ್ಲಿನಲ್ಲಿ ಒಬ್ರಿಗೊಬ್ರು ಕಿತ್ತಾಡ್ಕೊಬಿಟ್ಟಿದ್ದೀವಿ. ನಮ್ಮ ಓಟ್ ಅವ್ರಿಗೂ ಬರಲ್ಲ, ಅವ್ರ ಓಟ್ ನಮಗೂ ಬರಲ್ಲ, ಫ್ರೆಂಡ್ಲಿ ಫೈಟ್ ಮಾಡೋಣ ಅಂತ ಹೇಳಿದ್ದೆ ನಾನು. ಆದರೆ ಹೈಕಮಾಂಡ್ನವ್ರು ತೀರ್ಮಾನ ತಗೊಂಡ್ರು, ನಾವು ಒಪ್ಕೊಂಡು ಅಲೈಯನ್ಸ್ ಆಯಿತು. ನಾನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ದೇವೇಗೌಡರಿಗೆ ಸಿದ್ದರಾಮಯ್ಯನವ್ರಿಗೆ ಕೇಳ್ಕೊಂಡೆ ನಾನು, ಹಳೆಯದೆಲ್ಲ ಮರೆತ್ಬಿಟ್ಟು ಒಟ್ಟಾಗಿ ಮಾಡೋಣ ಅಂತ. ನಾನು ದೇವೇಗೌಡರು ಬೆಂಗಳೂರು ಉತ್ತರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಯನ್ಸಿ, ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನ, ಮಂಡ್ಯ, ಮೈಸೂರು, ಇಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜಂಟಿಯಾಗಿ ಪ್ರಚಾರ ಮಾಡಿದ್ದೀವಿ. ಒಂದೇ ವೇದಿಕೆಯಲ್ಲಿ ಒಂದೇ
ಹೆಲಿಕಾಪ್ಟರ್ನಲ್ಲಿ ಒಂದೇ ಇದರಲ್ಲಿ ಹೋಗಿದ್ದೀವಿ, ಒಟ್ಟಿಗೆ ಹೋಗಿ ಕ್ಯಾಂಪೇನ್ ಮಾಡಿದ್ದೀವಿ. ಅವ್ರೇನು ಹೇಳಿದ್ದಾರೆ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ಸೋಲ್ಬೇಕಾದ್ರೆ, ನನ್ನ ಮೊಮ್ಮಗ ಅಂತ ನಿಖಿಲ್ ಕುಮಾರಸ್ವಾಮಿ ಸೋಲ್ಬೇಕಾದ್ರೆ ಸಿದ್ದರಾಮಯ್ಯನವರು ಕಾರಣ. ಹಾಗಿದ್ರೆ ಚಾಮರಾಜನಗರದಲ್ಲಿ, ಮೈಸೂರಿನಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಚಿತ್ರದುರ್ಗದಲ್ಲಿ, ಕೋಲಾರದಲ್ಲಿ, ಬೆಂಗಳೂರು ಉತ್ತರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಸೋಲಕ್ಕೆ ಯಾರು ಕಾರಣ? ನಮ್ಮ ಅಭ್ಯರ್ಥಿಗಳು ಸೋತರು ಯಾರು ಕಾರಣ? ಮೈಸೂರಿನಲ್ಲಿ ಜಿ ಟಿ ದೇವೇಗೌಡ ಹೇಳಿದ್ದಾನೆ ಜೆ ಡಿ ಎಸ್ ಓಟು ಕಾಂಗ್ರೆಸ್ಗೆ ಹಾಕಲಿಲ್ಲ ಅಂತ, ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕಲಿಲ್ಲ ಅಂತ. ಏನು ಹೇಳಿದ್ದಾರೆ ದೇವೇಗೌಡರು ಅಂದ್ರೆ ಯಾರ ಮೇಲೆ ಕ್ರಮ ತಗೊಂಡ್ರು? ಇವ್ರು ಯಾರ ಮೇಲೆ ಕ್ರಮ ತಗೊಂಡಿದ್ದರು? ನಾವು ಕ್ರಮನಾದ ತಗೊಂಡಿದ್ದೀವಿ, ಕೆಲವು ತುಮಕೂರಿನಲ್ಲಿ ಕ್ರಮ ತಗೊಂಡಿದ್ದೀವಿ, ಮಂಡ್ಯದಲ್ಲಿ ಕ್ರಮ ತಗೊಂಡಿದ್ದೀವಿ, ಮತ್ತೆ ಬೇರೆ ಕೋಲಾರದಲ್ಲಿ ಕ್ರಮ ತಗೊಂಡಿದ್ದೀವಿ, ಬೇರೆ ಕಡೆ ತಗೊಂಡಿದ್ದೀವಿ. ಇವ್ರು ಎಲ್ಲೂ ತಗೊಳ್ಳಿಲ್ಲ. ಜಿ ಟಿ ದೇವೇಗೌಡ ನೇರವಾಗಿ ಹೇಳ್ದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ನವರೆಲ್ಲ ಕಾಂಗ್ರೆಸ್ಗೆ ಹಾಕ್ಬಿಟ್ರು ಅಂತ ನೇರವಾಗಿ ಅವರ ಮಂತ್ರಿ ಅವ್ರು ಹೇಳಿದ್ರು. ಸಾರಿ, ಅಲ್ಲ, ಬಿಜೆಪಿಗೆ ಹಾಕ್ಬಿಟ್ರು, ಬಿಜೆಪಿಗೆ ಹಾಕಿದ್ರು ಅಂತ. ಈಗ ಹಾಸನಕ್ಕೆ ಹೋಗಿದ್ದೆ, ಹಾಸನದಲ್ಲಿ ಅವ್ರ ಮೊಮ್ಮಗ ಗೆದ್ದಿದ್ದಾರೆ. ಅಲ್ಲಿ ಹೆಂಗಿದ್ರು ಹಾಗಾದ್ರೆ ನಮ್ಮ ಪಾರ್ಟಿ ಪಾರ್ಟಿ ಕೆಲಸ ಮಾಡಲಿಲ್ವ ಅಲ್ಲಿ? ನಮ್ಮ ವರ್ಕರ್ಸ್ ಕೆಲಸ ಮಾಡಲಿಲ್ವ ಅಲ್ಲಿ? ನಮ್ಮ ಲೀಡರ್ಗಳೆಲ್ಲ ಕೆಲಸ ಮಾಡಲಿಲ್ವ ಅಲ್ಲಿ? ಅಲ್ಲಿಲ್ಲ, ಮಂಡ್ಯದಲ್ಲಿ, ತುಮಕೂರಿನಲ್ಲಿ. ಅಲ್ಲಿ ಸಿದ್ದರಾಮಯ್ಯ ಸೋಲಿಸಿದ್ರು ಅಂತ ಅವ್ರ ಸ್ನೇಹಿತರುಗಳೇ ಹೇಳ್ಕೊತಾವ್ರೆ ಅಂತ ಹೇಳೋದು. ನಾನು ಹಿಂದೆ ಮುಂದೆ ರಾಜಕೀಯ ಮಾಡಿ ಗೊತ್ತಿಲ್ಲ, ನೇರವಾಗಿ ರಾಜಕೀಯ ಮಾಡೋರು. ವಿರೋಧ ಮಾಡಬೇಕು ಅಂತಂದ್ರೆ ನೇರವಾಗಿ ಮಾಡ್ತಿದ್ದೆ, ಗುಟ್ಟಾಗಿ ಯಾವುದು ಮಾಡಲ್ಲ ನಾನು. ಅಲ್ಲಿ ನನಗೆ ಜನ ಹೇಳ್ತಾ ಇರೋದು ಸೋತದ್ದು ಯಾಕಪ್ಪ ಅಂತಂದ್ರೆ ಅವ್ರ ಕುಟುಂಬದವರೆಲ್ಲ ಚುನಾವಣೆ ನಿಂತ್ಕೊಂಡ್ರು, ಅದರಿಂದ ಜನ ಬೇಸತ್ತು, ಅವ್ರ ಮೇಲೆ ತಿರುಗಿ ಬಿದ್ದರು, ಅವ್ರ ವಿರುದ್ಧವಾಗಿ ಓಟ್ ಹಾಕಿದ್ರು ಅಂತ ಜನ ಹೇಳೋದು. ತಾತ ಮೊಮ್ಮಕ್ಕಳು ಎಲ್ಲ ನಿಂತ್ಕೊಂಡ್ರಲ್ಲ ಎಲೆಕ್ಷನ್ಗೆ, ಅದರಿಂದ ಜನರು ಬೇಸತ್ತು ವಿರೋಧ ಮಾಡಿದ್ದಾರೆ. ಸತ್ಯ ಇದು, ನನ್ನ ಮೇಲೆ ಗೂಬೆ ಕೂಡಿಸ ಕೊಟ್ಟವರು. ನನ್ನ ಮೇಲೆ ಮೊದಲಿಂದ ಈಗೇನೆ ಸಿದ್ದರಾಮಯ್ಯ ಲಿಂಗಾಯತರ ವಿರೋಧಿ ಅನ್ನೋದು, ಒಕ್ಕಲಿ ವಿರೋಧಿ ಅನ್ನೋದು. ನಾನು ಯಾವ ಜಾತಿನ ವಿರೋಧ ಅಲ್ಲ, ನಾನು ಮನುಷ್ಯತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಜಾತ್ಯಾತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಮ್ಮ ಎಲ್ಲ ನನ್ನ 5 ವರ್ಷದ ಕಾರ್ಯಕ್ರಮಗಳು ನೋಡಿದ್ರೆ ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರಿಗೆ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ. ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಅನ್ನಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಕೃಷಿ ಭಾಗ್ಯ ಇರ್ಬೋದು, ಸಾಲ ಮನ್ನಾ ಮಾಡೋದು ಇರ್ಬೋದು, ಎಲ್ಲರೂ ಸಾಲ ಮನ್ನಾ ಮಾಡೋದಿರ್ಬೋದು, ಇವೆಲ್ಲ ಕಾರ್ಯಕ್ರಮಗಳು. ಅದು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಏನು ಮಾಡಿದ್ರು, ಏನು ಮಾಡಿದ್ದಾರೆ, ಶಾದಿ ಭಾಗ್ಯ ಅದ್ಯಾವುದೋ ಭಾಗ್ಯಗಳಂತೆ. ಅನ್ನಭಾಗ್ಯ ಇವತ್ತು ಬಡವರಿಗೆ ಹೊಟ್ಟೆ ತುಂಬ 2 ಹೊತ್ತು ಊಟ ಮಾಡ್ತಾರಲ್ಲ, ಇದು ಬಡವರ ಕಾರ್ಯಕ್ರಮ. ಎಲ್ಲ ಜಾತಿಯವರು ಬಡ, ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರು, ಎಲ್ಲ ಧರ್ಮದಲ್ಲಿ ಇರ್ತಕ್ಕಂಥ ಬಡವರು. ಸೊ ಅದರಿಂದ ಜನ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಸರ್ಟಿಫಿಕೇಟ್ ಕೊಡೋರು ಅವರು, ಇವರಲ್ಲ ದೇವೇಗೌಡರಲ್ಲ ಸರ್ಟಿಫಿಕೇಟ್ ಕೊಡೋರು.
ಹಾಗಾದರೆ ಇನ್ನೊಂದು ಏನು ಹೇಳಿದ್ದಾರೆ ದೇವೇಗೌಡರು ಅಂತಂದರೆ 130 ಇದ್ದದ್ದು ಅದಕ್ಕೆ 79 ಸ್ಥಾನಗಳು ಬತ್ತು ಅಂತ ಹೇಳಿದ್ದಾರೆ. ಹಾಗಾದರೆ ಇವರು ಕುಮಾರಸ್ವಾಮಿ ಅವರು ಇದು 59 ಇತ್ತಲ್ಲ ಇವರು ಮುಖ್ಯಮಂತ್ರಿ ಆಗಿದ್ದಾಗ 28ಕ್ಕೆ ಯಾಕೆ ಬಂದ್ಬಿಡ್ತು? ಭಾಳ ಒಳ್ಳೆ ಮುಖ್ಯಮಂತ್ರಿ ಆಗಿದ್ರಲ್ಲ ಆಗ ಸಮ್ಮಿಶ್ರ ಸರ್ಕಾರದಲ್ಲಿ ಬಿ ಜೆ ಪಿ ಜೊತೆ ಸೇರಿಕೊಂಡು 59ರಿಂದ 28ಕ್ಕೆ ಯಾಕೆ ಬಂದ್ಬಿಡ್ತು? ಬಿಟ್ಮೇಲೆ 59 ರೀಚ್ ಆಗಲಿಲ್ಲ ಅವರು. ನಾವಿರುವಾಗ 59, ಅದಾದ್ಮೇಲೆ ಅವರು ಪುನಃ 59 ಬರೋಕ್ಕಾಗಲೇ ಇಲ್ಲ ಅವರು. ಅದರಿಂದ ಸಿ ನೋಡಿ, ದೇವೇಗೌಡರು ಯಾರನ್ನು ಕೂಡ ಬೆಳೆಸಲ್ಲ ಅವ್ರ ಜೀವನದಲ್ಲಿ, ಅವ್ರ ರಾಜಕೀಯ ಜೀವನದಲ್ಲಿ ಯಾರನ್ನಾರು ಬೆಳೆಸಲ್ಲ ಅವರು. ಅವ್ರ ಮಕ್ಕಳು ಅವ್ರ ಕುಟುಂಬ ಅಷ್ಟು ಬಿಟ್ಟರೆ ಬೇರೆ ಯಾರನ್ನು ಬೆಳೆಸಲ್ಲ, ಸ್ವಜಾತಿಯವ್ರನ್ನೇ ಬೆಳೆಸಲ್ಲ ಬೇರೆ ಜಾತಿಯವ್ರ ಹೋಲಿಯತೆಗೆ ಸ್ವಜಾತಿಯವ್ರನ್ನೇ ಬೆಳೆಸಲ್ಲ. ನನಗೆ ಎಲ್ಲ ಜಾತಿಯವರು ಸ್ನೇಹಿತರಿದ್ದಾರೆ, ಎಲ್ಲ ಪಾರ್ಟಿಗಳಲ್ಲೂ ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ ನನಗೆ. ಇವ್ರು ಯಾರನ್ನ ಬೆಳೆಸಿದ್ದಾರೆ ಅಂತ ಹೇಳಿ ನೋಡೋಣ. ವೈಕೆ ರಾಮಯ್ಯಂದು ಏನಾಯಿತು, ಬೈರೇಗೌಡಂದು ಏನಾಯಿತು, ನಾಗೇಗೌಡಂದು ಏನಾಯಿತು, ಚಂದ್ರೇಗೌಡರದ್ದು ಏನಾಯಿತು, ಇವನ್ನೆಲ್ಲ ನಾನೇ, ಗೋವಿಂದೇಗೌಡರದ್ದು ಏನಾಯಿತು, ಜೀವರಾಜ್ ಆಳ್ವ, ಇವನ್ನೆಲ್ಲ ನಾನೇ ತುಳಿಯಕ್ಕೆ ಹೋಗಿದ್ನ, ಇವರೆಲ್ಲ ಸ್ವಜಾತಿಯವರಲ್ವ. ಅವರಿಗೆ ಬಚ್ಚೇಗೌಡರು ಕೇಳಿ ಇನ್ನೂ ಜಾಸ್ತಿ ಹೇಳ್ತಾರೆ ಪಾಪ. ಬಿ ಎನ್ ಬಚ್ಚೇಗೌಡರು ಹೊಸಕೋಟೆಯವರು ಇದ್ದಾರಲ್ಲ, ಅವ್ರನ್ನ ಕೇಳಿದ್ರೆ ಇನ್ನೂ ಜಾಸ್ತಿ ಹೇಳ್ತಾರೆ ಅವ್ರ ಬಗ್ಗೆ. ಇನ್ನೇ ಇನ್ನೊಬ್ಬರ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಪ್ರಯತ್ನ ಮಾಡಬಾರದು. ಇದರಿಂದ ಏನೋ ರಾಜಕೀಯ ಲಾಭ ಆಗ್ತದೆ, ನನಗೆ ಅನುಕಂಪ ಬರ್ತದೆ ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ಇವ್ರು ದೇವೇಗೌಡರು ಯಾವಾಗಲೂ ಇದೇನೆ, ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು, ನಮ್ಮ ಜಾತಿಯವ್ರನ್ನ ವಿರೋಧ ಮಾಡಿದ್ರು ಅಂತ ಮಾಡೋದು. ನಾನು ಜಾತ್ಯಾತೀತ ಜನತಾ ದಳ ವಿರೋಧ ಮಾಡಿದ್ರೆ, ರಾಜಕೀಯವಾಗಿ ದೇವೇಗೌಡರು ವಿರೋಧ ಮಾಡಿದ್ರೆ, ಜಾತಿ ವಿರೋಧ ಮಾಡಿದಾಗ ಅದಕ್ಕೊಂದು ಬಣ್ಣ ಕಟ್ಬಿಡೋದು ಜಾತಿ ವಿರೋಧ ಮಾಡಿದ್ರು. ಈಗ ಸ್ವಜಾತಿಯವರೆಲ್ಲ ಇವರೆಲ್ಲ ಮೂಲೆ ಗುಂಪಾದ್ರಲ್ಲ ಇವರಿಗೆ ಕಳ್ತಾ ಮುಗಿಸ್ಬಿಡ್ತೀನಿ ಒಂದು 2 ನಿಮಿಷ ಆಮೇಲೆ ಕೇಳಿ. ಅದರಿಂದ ದೇವೇಗೌಡರು ಹೇಗೆ ಅಂತಂದ್ರೆ, ಇನ್ನೊಬ್ಬರ ಮೇಲೆ ಗೂಬೆ ಕುಳಿಸ್ಬಿಟ್ಟು ಹೋಗ್ಬಿಟ್ಟು ಅಳೋದು, ಅದರಿಂದ ಸಿಂಪತಿ ಸಿಗ್ತದೆ, ಜಾತಿ ಉಪಯೋಗಿಸೋದು, ಇವೆಲ್ಲ ಮಾಡ್ತಾರೆ. ಇವೆಲ್ಲ ಹಳೆ ಗಿಮಿಕ್ಸ್ಗಳು ಇವು ದೇವೇಗೌಡರದ್ದು. ಏನು ಹೊಸವೇನಲ್ಲ ಇವು. ಅದರಿಂದ ದೇವೇಗೌಡರು ನನ್ನ ಮೇಲೆ ಏನು ಆರೋಪಗಳನ್ನು ಮಾಡಿದ್ದಾರೆ, ನಾನು ಸರ್ಕಾರ ಬೀಳಿಸ್ದೆ, ನಾನು ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕನಾಗೋಕ್ಕೋಸ್ಕರ, ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗೋಕ್ಕೋಸ್ಕರ ಇವ್ರನ್ನ ಸೋಲಿಸ್ದೆ ಅಂತ ಇವೆಲ್ಲ ಏನೇನು ಹೇಳಿದ್ದಾರೆ ಎಲ್ಲವೂ ಕೂಡ ಟೋಟಲಿ ಪೊಲಿಟಿಕಲಿ ಮೋಟಿವೇಟೆಡ್, ವೇಸ್ಟ್ಲೆಸ್, ಅನ್ಸ್ಕೂಪ್ಲಸ್ ಆ್ಯಂಡ್ ಯು ವಾಂಟೆಡ್ ಟು ಟೇಕ್ ಪೊಲಿಟಿಕಲ್ ಅಡ್ವಾಂಟೇಜ್ ಆಫ್ ಇಟ್ ಆಫ್ ದೀಸ್ ಅಲಿಗೇಷನ್. ಇದ್ದ ಹತ್ರ ಅಲಿಗೇಷನ್ ಮಾಡಿಬಿಟ್ರೆ ನನಗೆ ಪೊಲಿಟಿಕಲ್ ಲಾಭ ಸಿಗುತ್ತೆ ಅಂತ. ಆದರೆ ರಾಜ್ಯದ ಜನ ಬುದ್ಧಿವಂತರಿದ್ದಾರೆ, ನನ್ನ ಇತಿಹಾಸನೂ ನೋಡಿದ್ದಾರೆ, ಇವ್ರ ಇತಿಹಾಸನೂ ನೋಡಿದ್ದಾರೆ, ನನ್ನ ರಾಜಕೀಯ ನಡವಳಿಕೆಗಳನ್ನ ನೋಡಿದ್ದಾರೆ, ಇವ್ರ ರಾಜಕೀಯ ನಡವಳಿಕೆಗಳನ್ನ ನೋಡಿದ್ದಾರೆ. ಜನರಿಗೆ ಅರ್ಥ ಮಾಡ್ಕೊಳ್ಳೋಕೆ ಶಕ್ತಿ ಇದೆ ಅಂತೇಳಿ ನಾನು ನಂಬ್ಕೊಂಡಿದ್ದೀನಿ. ಅದರಿಂದ ಜನಗಳಿಗೆ ನಾನು ನಿಮ್ಮ ಮೂಲಕ ಈ ಕೆಲವು ವಿಷಯಗಳನ್ನು ಜನರಿಗೆ ತಿಳಿಸ್ಬೇಕು ಅಂತೇಳಿ
ನಿಮ್ಮನ್ನ ಇವತ್ತು ಭೇಟಿ ಮಾಡಿರ್ತಕ್ಕಂಥ ಒಬ್ರು ಒಬ್ರು ಇವ್ರು ಮೊದಲು ಕೇಳಿದ ಏ ಇವ್ರ ಮೊದಲು ಕೇಳಿದ ಏ ನೋ ಇಂಗ್ಲಿಷ್ ಏ ಕ್ವಶನ್ ಇಲ್ಲಿ ಅವ್ರು ಕನ್ನಡದಲ್ಲಿ ಕೇಳ್ತಾ ಇರೋ ಅವ್ರು ಈಸ್ ಆಸ್ಕಿಂಗ್ ಕ್ವಶನ್ ಇನ್ ಕನ್ನಡ ಯು ಆರ್ ದಿ ಓನ್ಲಿ ಪ್ರಾಬ್ಲಮ್ ಫಾರ್ ಮೀ ಆಯ್ತು ಈಗ ಹೇಳ್ರಿ ಹೇಳ್ರಿ You are expected to know Kannada also. No, I can understand that also. Yeah, but it doesn't mean that everybody should speak in English also. It doesn't mean that everybody should speak in English also. ಏ ಚಂದ್ರಶೇಖರ್ ಅವನ ಮೇಲೆ ಜಗಳ ಆಗ್ತೀಯ ಬಿಡ ಅವನ ಸ್ನೇಹಿತ ಅವನ ಇಲ್ಲಿ ಸ್ವಲ್ಪ ನಾನು ಇವ್ರು ಪ್ರಶ್ನೆ ಕೇಳ್ತಾರೆ ಆಮೇಲೆ ಹೇಳ್ಬಿಟ್ಟು ಹಾ ಆಮೇಲೆ ಹೇಳ್ತೀನಿ ಕೊನೆಯಲ್ಲಿ ಐ ಸಮರೈಸ್ ಇನ್ ಇಂಗ್ಲಿಷ್ ಓಕೆ ಅಸೆಂಬ್ಲಿ ಕ್ಯಾಂಪೇನಲ್ಲಿ ರಾಹುಲ್ ಗಾಂಧಿ ಅವರು ಬಂದು ಹಳೆ ಮೈಸೂರು ಅವರು ಒಂದು ಮಾತು ಹೇಳ್ತಾರೆ ಪದೇ ಪದೇ JDS BJP ಬಿ ಟೀಮು ಅಂತ ಅದು ದೇವೇಗೌಡರು ಹೇಳ್ತಾರೆ ರಾಹುಲ್ ಗಾಂಧಿ ಅವರನ್ನ ನೀವು ಮಿಸ್ಲೀಡ್ ಮಾಡಿದ್ದಕ್ಕೆ ನಮ್ಮನ್ನು ಬಿ ಟೀಮ್ ಅಂದ್ರು ಅದಕ್ಕೆ ಬಿಜೆಪಿ ಏನಾಗೋಯ್ತು ನೀವು ಮಿಸ್ಲೀಡ್ ಮಾಡಿದ್ರಿ ರಾಹುಲ್ ಗಾಂಧಿಗೆ ನೋಡಪ್ಪ ನೋಡ್ರಿ ಅವ್ರು ಏನ್ ಹೇಳಿದ್ದಾರೆ ಅದನ್ನು ಹೇಳ್ಬಿಡ್ತೇನೆ ಏನ್ ಹೇಳಿದ್ದಾರೆ ಅಂತಂದ್ರೆ ಹಾಸನದ ಒಂದು ಸೀಟ್ ಗೆಲ್ಲಕ್ಕೆ ಕಾರಣ ಅಂತ ಹೇಳಿದ್ದಾರೆ ನಾವು ಅವರು ಪರಸ್ಪರ ಅಸೆಂಬ್ಲಿ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ವ ಟ್ರಯಾಂಗುಲರ್ ಫೈಟ್ ಆಗಿತ್ತು ಕಾಂಗ್ರೆಸ್ BJP JDS ನಮ್ಮ ಪಕ್ಷದ ಬಗ್ಗೆ ಎಲ್ಲ ಹೊಗಳು ಮಾತಾಡಿದ್ರ ನಮಗೆ ಅವರು ದೇವೇಗೌಡರು ಅಸೆಂಬ್ಲಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಹೊಗಳು ಮಾತಾಡಿದ್ರ ನಾವು ವಿರೋಧ ಮಾಡಿದ್ದೀವಿ ನಮ್ಗೆ ಅವರು ಹಳೆ ಮೈಸೂರಿನಲ್ಲಿ ಅವರೇ ಸ್ಟ್ರಾಂಗ್ ಅಪೋನೆಂಟ್ ನಮಗೆ ವಿರೋಧ ಮಾಡಿದ್ದೀವಿ ಬಿ ಟೀಮ್ ಅಂತ ಹೇಳಿದ್ದ ನಿಜ ಅವರಿಂದ BJP ಜೊತೆ ಹೋಗಿದ್ದರಿಂದ ಬಿ ಟೀಮ್ ಅಂತ ಹೇಳಿದ್ದು ವಾಟ್ ಇಸ್ ರಾಂಗ್ ಇನ್ ದಟ್ ವಿ ಅಪೋಸ್ ರೀಚ್ ಅದ ಇನ್ ದಿ ಅಸೆಂಬ್ಲಿ ಎಲೆಕ್ಷನ್ ಬಿಟ್ಟರ್ಲಿ ವಿ ಫಾಟ್ ಈಚ್ ಅದ they also made political accusations against us we also made avare namge bala ella ogli matha bitu hogidra devegowdru kumaraswamy ella sari sarvis sarkara taali ta aitu heli samasya sigakondo atruptaradaga bandaya idaga avage devegowdru en helidru sidramaya prayatna martare avade ini aatara heli ಅದೇ ನಾನು ಹೇಳಿದ್ನಲ್ಲ ರಾಜಕೀಯ ದುರುದ್ದೇಶದಿಂದ ಜನರ ಸಿಂಪತಿ ಗಳಿಸ್ಕೊಳ್ಳಿಕ್ಕೋಸ್ಕರ ನನ್ನ ಮೇಲೆ ಗೂಬೆ ಕುಳಿಸ್ಲಿಕ್ಕೋಸ್ಕರ ಅವ್ರಿಗೆ ಹಳೆ ಮೈಸೂರಿನಲ್ಲಿ ನಾವೇ ಸ್ಟ್ರಾಂಗ್ ಅಪೋನೆಂಟ್ ಇರೋದ್ರಿಂದ ನಮ್ಮನ್ನು ಮುಗಿಸೋಕ್ಕೋಸ್ಕರ ಕಾಂಗ್ರೆಸ್ ಪಕ್ಷನ ಈ ತರ ಹೇಳಿದ್ದಾರೆ ನಾನು ಎಲ್ಲೂ ಹೇಳಿಲ್ಲ ಹಂಗಂತ ದೇವೇಗೌಡನ ಅಕ್ಸೆಪ್ಟ್ ಅವ್ರು ಹೇಳ್ತಾರೆ ನಾನು ಹೇಳಿಲ್ಲ ಹಂಗ ದೇವೇಗೌಡರನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಎಲ್ಲಿ ಹೇಳಿದ್ದೀನಿ ಅದರ್ವೈಸ್ ಐ ವುಡ್ ನಾಟ್ ಹ್ಯಾವ್ ಕ್ಯಾಂಪೇನ್ಡ್ ಅಲಾಂಗ್ ವಿತ್ ಮಿಸ್ಟರ್ ದೇವೇಗೌಡ ಆ ಕ್ಯಾಂಪೇನ್ ಅಲಾಂಗ್ ವಿತ್ ಹಿಮ್ ಇನ್ 5 ಡಿಸ್ಟ್ರಿಕ್ಟ್ಸ್ ಇನ್ 5 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯನ್ಸೀಸ್ I never interfered. Let him show one instance where I have interfered. I have not interfered in any case. But your supporters wanted you as Chief Minister when Kumaraswamy was already the Chief Minister. That is because of love and affection they were telling like that. That is what Devagoda is saying. See,
ದೇವೇಗೌಡ ಕ್ಯಾನ್ ಇನ್ಫರ್ ಸೋ ಮೆನಿ ಥಿಂಗ್ಸ್. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದೋಸ್ ಥಿಂಗ್ಸ್. ನಂಗೆ ಗೊತ್ತಿಲ್ಲ ನೋಡ್ರಿಯಪ್ಪ, ದೇವೇಗೌಡರು ಬಿಜೆಪಿನ ಖುಷಿ ಪಡಿಸೋಕ್ಕೆ ಏನೋ ಮಾತ್ರ ಮಾಡ್ತಾ ಇರ್ಬೋದೇನೋ ಗೊತ್ತಿಲ್ಲ ನನಗೆ. ಯಾಕಂತಂದ್ರೆ ಯಡಿಯೂರಪ್ಪನವರು ಡೆಲ್ಲಿಯಿಂದ ಬಂದ ತಕ್ಷಣ ಸಿ ಬಿ ಐಗೆ ಕೊಡಿ ಅಂತ ಹೇಳಿದ್ರು, ಸಿ ಬಿ ಐ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಯಾರು ಹೇಳಿ ಕಳಿಸಿದವರು ಅವ್ರಿಗೆ? ಮೋದಿ ಮತ್ತು ಶಾ. ಇವ್ರೇನು ಹೇಳಿದ್ರು ದೇವೇಗೌಡರು ಅದಕ್ಕೆ? ನಾನು ಮೋದಿ ಶಾ ಹೇಳಿದ್ದಾರೆ ಅಂತ ಅನ್ಕೊಂಡಿಲ್ಲ, ಅವ್ರಿಗೆ ಬೇರೆ ಕೆಲಸಗಳಿದ್ದಾವೆ ರಾಷ್ಟ್ರದಲ್ಲಿ, ಇದೆಲ್ಲ ಯಾಕೆ ಮಾಡಕ್ಕೆ ಹೋಯ್ತಾರ ಅವರು ಅಂತ ಹೇಳಿದವ್ರು ಯಾರು? ಮತ್ತೆ ಮೋದಿ ಅವ್ರ ಅನುಮತಿ ಇಲ್ದೇನೆ ಇವರು ಬಿಸಿ ಇದು ಕೊಟ್ಬಿಟ್ರ, ಕೇಳ್ದೇನೆ ಕೊಟ್ಬಿಟ್ರ ಸಿ ಬಿ ಐಗೆ ಯಡಿಯೂರಪ್ಪ? ಆ ಯಡಿಯೂರಪ್ಪನವರು ಕೂಡ ಸಿದ್ದರಾಮಯ್ಯನವ್ರ ಸಲಹೆ ಮೇಲೆ ಕೊಟ್ಟೆ, ಸುದ್ದು ಸುಳ್ಳು, ನಾನು ಮಾತಾಡಿಲ್ಲ ಯಡಿಯೂರಪ್ಪನ ಜೊತೆ, ಸುದ್ದು ಸುಳ್ಳು. ತಾಳ್ 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 ಚೆನ್ಸಕ್ಕೆ ತಾಳಿ ಇದು ಹೇಳ್ಬಿಡ್ತಿದ್ದೆ. ಏ ಆಮೇಲೆ ಕೇಳು, ನಿಂದೆ ನಿನ್ಗೆ ಪ್ರಶ್ನೆ, ನೆಕ್ಸ್ಟ್ ನಿಂದೆ. ನೋಡಪ್ಪ, ವೈಯಕ್ತಿಕವಾಗಿ ನನಗೂ ಯಡಿಯೂರಪ್ಪನಿಗೂ ಏನೂ ಇಲ್ಲ, ಯಾವ ಪಾರ್ಟಿಯವ್ರ ಜೊತೆಲೂ ಇಲ್ಲ, ದೇವೇಗೌಡರ ಜೊತೆಲೂ ಕೂಡ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ, ಕುಮಾರಸ್ವಾಮಿ ಬಗ್ಗೆನೂ ಕೂಡ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ. ಯು ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಆಸ್ ಪರ್ಸನ್ ಯು ಹ್ಯಾವ್ ಟು ರೆಸ್ಪೆಕ್ಟ್ ಅಂಡ್ ಲವ್, ಗೊತ್ತಾಯ್ತಾ? ಆದರೆ ರಾಜಕೀಯವಾಗಿ ನಮಗೆ ಭಿನ್ನಾಭಿಪ್ರಾಯಗಳಿರ್ತಕ್ಕಂಥದ್ದು. ಈಗ ನನ್ನನ್ನು ಪಕ್ಷದಿಂದ ಎಕ್ಸ್ಪೆಲ್ ಮಾಡಿಬಿಟ್ರು 96ನಲ್ಲಿ, ಎಲ್ಲ ಸರಿ 2005ನಲ್ಲಿ ಎಕ್ಸ್ಪೆಲ್ ಮಾಡಿಬಿಟ್ರು. ಈಗ ನಾನು ಇವ್ರನ್ನ ಟೀಕೆನೆ ಮಾಡಬಾರ್ದ ರಾಜಕೀಯ ಪಕ್ಷದಲ್ಲಿ? ಜೆ ಡಿ ಎಸ್ನ ಟೀಕೆನೆ ಮಾಡಬಾರ್ದ? ಟೀಕೆ ಮಾಡ್ತಾ ಬಂದಿದ್ದೀನಿ, ಅಹಿಂದ ಸಂಘಟನೆ ಮಾಡ್ತಾ ಇದ್ದೆ, ಟೀಕೆ ಮಾಡಿದ್ದೀನಿ. ಅದು ದೇವೇಗೌಡರು ಇಲ್ಲ ಇಲ್ಲ ಅವರು ತೆಗೆದಾಕ್ತದಕ್ಕೋಸ್ಕರ ನನಗೆ ಕಾಂಗ್ರೆಸ್ನವ್ರು ಎತ್ತು ಕಟ್ಟಿಬಿಟ್ಟಿದ್ರು, ಎಸ್ ಎಂ ಕೃಷ್ಣ ಅವ್ರನ್ನ ಉಪಯೋಗಿಸ್ಕೊಂಡು ಮಾಡಿದ್ರು. ನಾನು ಎಸ್ ಎಂ ಕೃಷ್ಣವ್ರು ಅದಕ್ಕೆ ಮೊದಲು ಮಾತಾಡೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ನಾವು ಅಹಿಂದ ಅಂದರೆ ನನ್ನ ಯಾಕೆ ತೆಗೆದಾಕರು ಅಂತ ಜನಗಳಿಗೆ ಹೇಳ್ಕೊ ಬರ್ತಾ ಇದ್ವಿ. ಹಾ ಹೇಳಪ್ಪ ನೀನು ಚಂದ್ರಶೇಖರ್. ಈಗ ಯಾರಿಗೆ ಇಲ್ಲ ನೋಡಪ್ಪ, ರಾಜಕೀಯವಾಗಿ ನಾನು ಹತ್ತು ಅಳೋದು ಗೊತ್ತಿಲ್ಲ ನನಗೆ, ಅಳೋದಿಲ್ಲ, ನಾನು ಅಳಬೇಕಾದಂಥ ಅಗತ್ಯ ಇಲ್ಲ. ಯಾಕಂತಂದರೆ ನಾವು ರಾಜಕಾರಣ ಅಂತಂದರೆ ಜನಸೇವೆ ಮಾಡೋಕ್ಕೆ ಬಂದಿರತಕ್ಕಂಥದ್ದು, ಜನ ಅವಕಾಶ ಕೊಟ್ಟರೆ ಜನಸೇವೆ ಮಾಡಬೇಕು, ಕೊಡಲಿಲ್ಲ ಅಂತಂದರೆ ಮನೇಲಿರಬೇಕು, ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ಅಳೋದು ಬೆಳೋದು ಅವೆಲ್ಲ ನಾನು ಕಲ್ತಿಲ್ಲ. ರಾಮಕೃಷ್ಣ ಹೆಗಡೆಯವರು, ರಾಮಕೃಷ್ಣ ಹೆಗಡೆಯವ್ರನ್ನ ಉಚ್ಚಾಟನೆ ಮಾಡಿದಾಗ ಅವತ್ತು ನಾವೆಲ್ಲ ದೇವೇಗೌಡರು ನಾವೆಲ್ಲ ಒಂದೇ ಪಾರ್ಟಿನಲ್ಲಿದ್ದೋ, ಲಾಲು ಪ್ರಸಾದ್ ಯಾದವರು ಅಧ್ಯಕ್ಷರಾಗಿದ್ದರು, ಆಗ ದೇವೇಗೌಡರು ಕೂಡ ಪ್ರಧಾನಮಂತ್ರಿಯಾಗಿದ್ದರು, ಅವರು ಉಚ್ಚಾಟನೆ ಮಾಡಿದಾಗ ನಾನು ಜೆ ಎಚ್ ಪಟೇಲ್ ನಾವೆಲ್ಲರೂ ಕೂಡ ಇದ್ದೋ. ಬಟ್ ಉಚ್ಚಾಟನೆ ಮಾಡಿದ ಸರಿ ಇಲ್ಲ ಅಂತಂದ್ರು ಕೂಡ ಒಂದು ಪಕ್ಷ ತೀರ್ಮಾನ ಮಾಡಿಬಿಟ್ಟಿದೆ, ರಾಷ್ಟ್ರೀಯ ಅಧ್ಯಕ್ಷ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಇತ್ತು. ಒಬ್ರು ಒಬ್ರು ಈಗ ಪರಸ್ಪರ ಆರೋಪ ಪ್ರತ್ಯಾಪಗಳ ಆರೋಪಗಳ ನಂತರವೂ ಮೈತ್ರಿ ಮುಂದುವರಿಯುತ್ತಾ ಇಲ್ವಾ ನೋಡಪ್ಪ? ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡೋದು ನಾವಲ್ಲ, ಮೈತ್ರಿ ಮುಂದುವರಿಬೇಕಾ ಬೇಡವ ಅಂತ ಅನ್ನೋದೆಲ್ಲ ತೀರ್ಮಾನ ಮಾಡೋರು. ವೈಯಕ್ತಿಕ ಪ್ರಶ್ನೆ ಬರೋದಿಲ್ಲರಿ ಇದರಲ್ಲಿ, ವೈಯಕ್ತಿಕ ಪ್ರಶ್ನೆ ಬರಲ್ಲ. ಒಂದ್ ಪಕ್ಷದಲ್ಲಿ ಯಾವಾಗಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಹೈಕಮಾಂಡ್ ನವರು ಒಂದು ಮೆಜಾರಿಟಿ ಒಪಿನಿಯನ್ ಮೇಲೆ ತೀರ್ಮಾನ ಮಾಡಿದಾಗ ಯು ಹ್ಯಾವ್ ಟು ಅಬೈಡ್ ಬೈ ಇಟ್. ಇದು ಅಡುಗೆ ಮಾಡ್ಕ ಪ್ರಶ್ನೆ ಅಲ್ಲ, ಮೊದಲು ಇರ್ತೀನಿ ನಾವು 2018ಕ್ಕಿಂತ ಚುನಾವಣೆಯಲ್ಲಿ ಒಬ್ರಿಗೊಬ್ಬರು ಕುಸ್ತಿ ಮಾಡಿರ್ಲಿಲ್ವ ರಾಜಕೀಯವಾಗಿ?
ಮತ್ತೆ ಸಮ್ಮಿಶ್ರ ಸರ್ಕಾರ ಮಾಡ್ಲಿಲ್ವಾ? ಒಬ್ಬರೇ ಆಯ್ತಾ ಇವರು? ಯಾವಾಗ ಅಸೆಂಬ್ಲಿ ಚುನಾವಣೆಯಲ್ಲಿ, ನಾಟ್ ಲೋಕಸಭಾ ಚುನಾವಣೆ. ಆರೋಪ ಪ್ರತ್ಯಾರೋಪಗಳಾಗ್ತಾ ಇದಾವೆ ಅಂತದ್ರಲ್ಲಿ ಮುಂಬರುವ ಚುನಾವಣೆಗೆ ನಿಮ್ಮ ಮೈತ್ರಿ ಅಂತಂದ್ರೆ ಅಡಿಗೋಡೆ ಮೇಲೆ ದೀಪ ಇದ್ದಂಗೆ. ಇದು ನಾಯಕರ ನಿಲುವೇನು? ಹೈಕಮಾಂಡ್ ಬಿಡಿ, ಹೈಕಮಾಂಡ್ ಅವ್ರು ನಮ್ ಕೇಳ್ದ ನಮ್ಮ ಅಭಿಪ್ರಾಯ ಕೊಡ್ತೀವಿ. ಆಗ ಈಗ ಕೇಳಿ ಚಂದ್ರಶೇಖರ್, ಇದು ಪ್ರತ್ಯಾರೋಪ ಆರೋಪ ಅಲ್ಲ. ದೇವೇಗೌಡರು ಆರೋಪ ಮಾಡಿದ್ದಾರೆ ನನ್ನ ಮೇಲೆ ಗಂಭೀರವಾದ ಆರೋಪಗಳನ್ನ. ಆರೋಪಗಳು ಗಂಭೀರವಾಗಿರುವಾಗ ಮೌನವಾಗಿದ್ರೆ ಏನ್ ಅನ್ಕೋತಾರೆ ಜನಗಳು? ನೀ ಏನ್ ಅನ್ಕೋತೀಯ? ನೀ ಏನ್ ಅನ್ಕೋತೀಯ ಹೇಳಪ್ಪ. ಅದಕ್ಕೆ ನಮ್ದು ಕೆಲವು ವಿಚಾರಗಳನ್ನ ಎಲ್ಲ ಜನಗಳಿಗೆ ತಿಳಿಸ್ಬೇಕಾಗ್ತದೆ. ಜನಗಳಿಗೆ ತಿಳಿಸ್ತೇವೆ ಒಬ್ರು ಒನ್ ಅಟ್ ಎ ಟೈಮ್. ಅದು ಆಮೇಲೆ ಬರ್ತೀನಿ ಸರ್.